हरि ओं श्री गुरुभ्यो नमः। स्तोत्रगळ हागू मंत्रगळ पठणदिंद आगुवंत प्रयोजनवे। नमस्कार स्नेहितरे, प्रलिंजो वांग्मय नम्म विशेष यूट्यूब चानलिगे नीविन्नु सब्सक्राइब आगिल्ल अंदरे हिंदे सब्सक्राइब आगि हागू बेरेवरिगू सब्सक्राइब आगलु तिळिसि। ಸ್ನೇಹಿತರೆ, ಪ್ರತಿ ದಿವಸ ನಾವು ಒಂದಿಲ್ಲ ಒಂದು ಸ್ತೋತ್ರವನ್ನು, ಮಂತ್ರವನ್ನು ಅಥವಾ ಸಹಸ್ರನಾಮವನ್ನು ಪಠಿಸ್ತಾ ಇರ್ತೇವೆ। ಇದರಿಂದ ಆಗುವಂಥ ಅನೇಕ ಪ್ರಯೋಜನಗಳೇನು ಅಂಬೋದಂತ ಇವತ್ತು ನಾವು ಸಮಗ್ರವಾಗಿ ತಿಳಿದುಕೊಳ್ಳೋಣ। ಧಾರ್ಮಿಕ ನಂಬಿಕೆಯ ಪ್ರಕಾರ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡಿದರೆ, ದೇವರ ನಾಮಸ್ಮರಣೆಯನ್ನು ಮಾಡಿದರೆ, ಜಪವನ್ನು ಮಾಡಿದರೆ ನಮ್ಮ ಜೀವನದಲ್ಲಿನ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ। ಮಂತ್ರಗಳ ಪಠಣ ಮಾಡುವುದರಿಂದ ನಮ್ಮ ಜೀವನದ ಅನೇಕ ದೊಡ್ಡ ರೀತಿಯ ಸಮಸ್ಯೆಗಳು ಶೀಘ್ರದಲ್ಲಿಯೇ ದೂರ ಆಗುತ್ತವೆ। ಇದಲ್ಲದೆ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ಹೇಗೆ ನಿವಾರಿಸಬಹುದು ಎಂಬುದರ ಕುರಿತು ಮಾಹಿತಿಯನ್ನು ನೀಡಲಾಗಿದೆ। ಇದಕ್ಕಾಗಿ ನಾವು ಕೆಲವೊಂದು ಸ್ತೋತ್ರ ಅಥವಾ ಮಂತ್ರಗಳ ಪಠಣವನ್ನು ತಿಳಿದು ಮಾಡಬೇಕು। ಯಾವುದೇ ಒಂದು ಕೆಟ್ಟ ಸಮಯದಲ್ಲಿ ಅಥವಾ ಪರಿಸ್ಥಿತಿಯಲ್ಲಿ ಇವುಗಳನ್ನು ಪಠಿಸುವುದರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ। ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ವಿಶೇಷವಾಗಿ ಯಾವ ಮಂತ್ರ ಅಥವಾ ಚಾಲೀಸ ಅಥವಾ ಸ್ತೋತ್ರ ಪಠಣದಿಂದ ಏನು ಪ್ರಯೋಜನ ಎಂಬುದನ್ನು ತಿಳಿದುಕೊಳ್ಳೋಣ। ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಶೇಷವಾಗಿರುವಂಥ ಮಾಹಿತಿಯನ್ನು ಪಡೆಯಿರಿ। ಹನುಮಾನ್ ಚಾಲೀಸ ಪಠಿಸಿ। ಹನುಮಾನ್ ಚಾಲೀಸವು 40 ಸಾಲುಗಳ ಸ್ತೋತ್ರವಾಗಿದೆ। ಇದನ್ನು ಪಠಿಸುವುದರಿಂದ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತವೆ। ಅಷ್ಟೇ ಅಲ್ಲ, ಶನಿ ದೋಷವನ್ನು ನಿವಾರಣೆ ಮಾಡುತ್ತದೆ। ಇದು ನಮಗೆ ಅದ್ಭುತವಾದ ಶಕ್ತಿಯನ್ನು, ಆತ್ಮಸ್ಥೈರ್ಯವನ್ನು ನೀಡುವ ಪಠಣವಾಗಿದೆ। ನೀವು ಯಾವುದೇ ಒಂದು ಸಮಯದಲ್ಲಿ ದುರ್ಬಲರು ಮತ್ತು ಶಕ್ತಿಹೀನರು ಎನ್ನುವ ಭಾವನೆ ಉಂಟಾದಾಗ ಅಂತಹ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸಲು ಪ್ರಾರಂಭ ಮಾಡಿ ಹಾಗೂ ಶೀಘ್ರವಾಗಿ ನೀವು ಫಲವನ್ನು ಪಡೆಯಿರಿ। ಆದಿತ್ಯಹೃದಯ ಸ್ತೋತ್ರ। ಆದಿತ್ಯಹೃದಯ ಸ್ತೋತ್ರವು ಭಗವಾನ್ ಸೂರ್ಯನಿಗೆ ಸಂಬಂಧಿಸಿದ ಸ್ತೋತ್ರವಾಗಿದೆ। ಇದನ್ನು ಹೆಚ್ಚಿನ ಜನರು ಮುಂಜಾನೆ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸುವ ಸಮಯದಲ್ಲಿ ಅಥವಾ ಭಾನುವಾರದಂದು ಸ್ನಾನದ ಬಳಿಕ ಈ ಮಂತ್ರವನ್ನು ಪಠಿಸುತ್ತಾರೆ। ನೀವು ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ ಹೊರತಾಗಿಯೂ ಕೂಡ ನಿಮಗೆ ಸಮಾಜದಲ್ಲಿ ಗೌರವ, ಒಳ್ಳೆಯ ಸ್ಥಾನಮಾನ ಸಿಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಆದಿತ್ಯಹೃದಯ ಸ್ತೋತ್ರವನ್ನು ಪಠಿಸಬೇಕು। ವಿಶೇಷವಾಗಿ ಸರ್ಕಾರದಿಂದ ಉನ್ನತಿ, ಬಡ್ತಿ, ಸವಲತ್ತುಗಳನ್ನು ಪಡೆಯಲು ಕೂಡ ಇದು ಪ್ರಯೋಜನಕಾರಿಯಾಗಿದೆ। ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ। ವಿಷ್ಣು ಸಹಸ್ರನಾಮ ಸ್ತೋತ್ರವು ಭಗವಾನ್ ವಿಷ್ಣುವಿನನ್ನು ಒಲಿಸಿಕೊಳ್ಳಲು ಬಳಸುವ ಸ್ತೋತ್ರವಾಗಿದ್ದು ಇದು ವಿಷ್ಣುದೇವನ 1000 ಹೆಸರನ್ನು ಸ್ಮರಿಸುತ್ತದೆ। ನೀವು ಯಾವುದೇ ಕೆಲಸವನ್ನು ಮಾಡಲು ಹಿಡಿದಾಗ ಅದರಲ್ಲಿ 108 ವಿಘ್ನಗಳು ಎದುರಾದರೆ ಎಷ್ಟೇ ಮಾಡಬೇಕೆಂದರೂ ಕೂಡ ಅದನ್ನು ಪೂರ್ಣಗೊಳಿಸುವಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಅಂತಹ ಸಮಯದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕಡ್ಡಾಯವಾಗಿ ಪಠಿಸಬೇಕು। ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಹಾಗೂ ಜಯವನ್ನು
ತಂದುಕೊಡುತ್ತದೆ. ದುರ್ಗಾ ಸಪ್ತಶತಿ, ಜಗನ್ಮಾತೆ ದುರ್ಗಾ ಸಪ್ತಶತಿಯು ದುರ್ಗಾದೇವಿಗೆ ಸಮರ್ಪಿತವಾಗಿರುವಂಥ ಶಕ್ತಿಶಾಲಿ ಸ್ತೋತ್ರವಾಗಿದೆ. ದುರ್ಗಾ ಸಪ್ತಶತಿ ಪಠ್ಯದಲ್ಲಿ ಸುಮಾರು 13 ಅಧ್ಯಾಯಗಳಿವೆ. ಇದರಲ್ಲಿ ದುರ್ಗಾದೇವಿಯ ಮಹಿಮೆಯನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ. ಅನೇಕ ಬಾರಿ ಮನೆಗಳಲ್ಲಿ ಕುಟುಂಬದ ಸದಸ್ಯರು ಯಾವುದೋ ಒಂದು ರೀತಿಯಲ್ಲಿ ಅಸ್ವಸ್ಥರಾಗಿರುವುದರಿಂದ ಕಂಡುಬರುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು. ಅಷ್ಟೇ ಅಲ್ಲ, ರಾಹು ದುರ್ಗಾದೇವಿಗೆ ಅತ್ಯಂತ ಹೆದರುವಂಥ ಗ್ರಹ ಆಗಿರುವುದರಿಂದ ರಾಹುದೋಷ ನಿವಾರಣೆಗೂ ಕೂಡ ನೀವು ದುರ್ಗಾ ಸಪ್ತಶತಿ ಪಠಿಸಬೇಕಾಗುತ್ತದೆ. ಕನಕಧಾರಾ ಸ್ತೋತ್ರ, ನೀವು ಉದ್ಯೋಗದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದರೆ ಅಥವಾ ಯಾವುದೋ ವ್ಯಾಪಾರವನ್ನು ಮಾಡುವ ವ್ಯಾಪಾರಸ್ಥರಾಗಿದ್ದರೆ ಹಾಗೂ ಎಷ್ಟೇ ವ್ಯಾಪಾರ ಉದ್ಯೋಗ ಮಾಡಿದರೂ ಕೂಡ ನಿಮಗೆ ಅದರಿಂದ ಯಾವುದೇ ಪ್ರಯೋಜನ ದೊರೆಯದೇ ಇದ್ದಾಗ ಅಥವಾ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗದೆ ಅವು ನಿಮ್ಮನ್ನು ಬೆನ್ನು ಹತ್ತಿದಾಗ ಅಂಥ ಪರಿಸ್ಥಿತಿಯಲ್ಲಿ ಕನಕಧಾರ ಸ್ತೋತ್ರವನ್ನು ನೀವು ಪಠಿಸಬೇಕು. ಕನಕಧಾರ ಸ್ತೋತ್ರವನ್ನು ಆದಿಜಗದ್ಗುರು ಶಂಕರಾಚಾರ್ಯರು ರಚಿಸಿದ ಸ್ತೋತ್ರವಾಗಿದೆ. ಇದರ ಪಠಣದಿಂದ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ದೊರೆಯುತ್ತದೆ. ಶಿವಾಷ್ಟಕಂ, ಶಿವಾಷ್ಟಕಂ ಸ್ತೋತ್ರವು ಶಿವನೊಂದಿಗೆ ಸಂಬಂಧ ಹೊಂದಿದ ಸ್ತೋತ್ರವಾಗಿದೆ ಹಾಗೂ ಇದೊಂದು ಅತ್ಯಂತ ಪ್ರಬಲವಾದ ಸ್ತುತಿಯಾಗಿದೆ. ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ, ಯಾವುದೋ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನಿಮ್ಮ ಮನಸ್ಸು ಒಪ್ಪದೇ ಇದ್ದರೆ ಅಂಥ ಪರಿಸ್ಥಿತಿಯಲ್ಲಿ ನೀವು ಶಿವಾಷ್ಟಕಂ ಸ್ತೋತ್ರವನ್ನು ಪಠಿಸಬೇಕು. ಇದು ನಿಮಗೆ ಅದ್ಭುತವಾದಂಥ ಪ್ರಯೋಜನವನ್ನು ನೀಡುತ್ತದೆ, ಮನಃಶಾಂತಿಯನ್ನು ನೀಡುತ್ತದೆ. ಗಣಪತಿ ಅಥರ್ವಶೀಷ, ಇದರ ಹೆಸರೇ ಸೂಚಿಸುವಂತೆ ಇದು ಗಣಪತಿಗೆ ಸಮರ್ಪಿತವಾದ ಒಂದು ಮಂತ್ರವಾಗಿದೆ. ಇದನ್ನು ಪಠಿಸುವುದರಿಂದ ಅಡೆತಡೆಗಳು ದೂರವಾಗುತ್ತವೆ. ಮನೆಯಿಂದ ಸಂಸಾರದಿಂದ ಭಿನ್ನಾಭಿಪ್ರಾಯಗಳು ಇದ್ದರೆ ಮನಸ್ತಾಪಗಳು ಉದ್ಭವಿಸುವುದು ಸರ್ವೇ ಸಾಮಾನ್ಯ. ಆದರೆ ಇದು ಮಿತಿ ಮೀರಿದರೆ ಅಥವಾ ಮತ್ತಷ್ಟು ಸಮಸ್ಯೆಗಳನ್ನು ಹೆಚ್ಚು ಮಾಡಿದರೆ ಅಂತಹ ಸಮಯದಲ್ಲಿ ನೀವು ಗಣೇಶ ಅಥರ್ವಶೇಷವನ್ನು ಪಠಿಸಬೇಕು. ಇದು ನಿಮಗೆ ತುಂಬ ಲಾಭವನ್ನು ತರುತ್ತದೆ. ಅಷ್ಟೇ ಅಲ್ಲ, ನಿಮಗೆ ಸುಗಮವಾಗಿರುವಂಥ ದಾರಿಯಲ್ಲಿ ನಡೆಸಲು ಅನುಕೂಲವಾಗುತ್ತದೆ. ಗೋಪಾಲ ಸಹಸ್ರನಾಮ ಸ್ತೋತ್ರ, ಇದು ಶ್ರೀ ಕೃಷ್ಣನ ಗೋಪಾಲನ ಅವತಾರಕ್ಕೆ ಸಂಬಂಧಿಸಿದ ಒಂದು ಸ್ತೋತ್ರವಾಗಿದೆ. ಈ ಸ್ತೋತ್ರವನ್ನು ಸಂತಾನ ಭಾಗ್ಯ ಪಡೆಯುವುದಕ್ಕಾಗಿ ಪಠಿಸುತ್ತಾರೆ. ಇದಕ್ಕೆ ವಿಶೇಷವಾಗಿ ಸಂತಾನ ಗೋಪಾಲ ಎಂದು ಕೂಡ ಹೇಳುತ್ತಾರೆ. ನೀವು ವಿವಾಹಿತರಾಗಿದ್ದರೆ ಮತ್ತು ಮಗುವನ್ನು ಹೊಂದುವ ನಿಮ್ಮ ಬಯಕೆಯು ಈಡೇರದಿದ್ದರೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ನೀವು ಸಂತಾನ ಗೋಪಾಲ ಸ್ತೋತ್ರವನ್ನು ಪಠಿಸಬೇಕು. ನಿಯಮಿತವಾದ ಈ ಸ್ತೋತ್ರದ ಪಠಣವು ನಿಮಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತದೆ. ಸ್ನೇಹಿತರೆ, ನಮ್ಮ ದಿನನಿತ್ಯದಲ್ಲಿ ಉಪಯೋಗವಾಗಿರುವಂಥ ಕೆಲವು ಸ್ತೋತ್ರ ಮಂತ್ರ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಇವೆಲ್ಲವನ್ನೂ ಪಠಿಸುವ ಮೊದಲು ನಿಮ್ಮ ಗುರುಗಳನ್ನು ನೀವು ಭೇಟಿಯಾಗಿ ಅವರಿಂದ ಉಪದೇಶವನ್ನು ತೆಗೆದುಕೊಂಡು ಆನಂತರ ಇವುಗಳ ಉಪಯೋಗವನ್ನು ಮಾಡಿವೆ. ಸರ್ವೇ ಜನಾಃ ಸುಖಿನೋ ಭವಂತು, ಕೃಷ್ಣಂ ವಂದೇ ಜಗದ್ಗುರು.